ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮೈಸೂರು ಮಂಡ್ಯ ಜಿಲ್ಲೆ ಗಡಿಯಲ್ಲಿ ಅಕ್ರಮವಾಗಿ ತೆರೆದಿದ್ದ ಬಾರ್ ಅನ್ನು ಮುಚ್ಚಿಸುವಲ್ಲಿ ರಮ್ಮನಹಳ್ಳಿ ಗ್ರಾಮಸ್ಥರು ಯಶಸ್ವಿಯಾಗಿದ್ದಾರೆ. ಈ ಹಿಂದೆ ಮೈಸೂರು ತಾಲೂಕು ಕಾಳಿಸಿದ್ದನ ಉಂಡಿ ರಮ್ಮನಹಳ್ಳಿ ಗ್ರಾಮದ ಮಧ್ಯೆ 500 ಮೀಟರ್ ದೂರದಲ್ಲಿದ್ದ ಉಗ್ರ ನರಸಿಂಹ ಬಾರ್ ಅನ್ನು ಪ್ರತಿಭಟಿಸಿ ಮುಚ್ಚಿಸಲಾಗಿತ್ತು. ಈಗ ಮೈಸೂರು ಜಿಲ್ಲೆ ಗಡಿ ಬಿಟ್ಟು ಮಂಡ್ಯ ವ್ಯಾಪ್ತಿಯಲ್ಲಿ ಉದ್ಯಮಿಯೋರ್ವ ಹೋಟೆಲ್ ನಡೆಸೋ ಸಲುವಾಗಿ ಲೈಸೆನ್ಸ್ ಪಡೆದು ಬಾರ್ ನಡೆಸಲಾಗ್ತಿತ್ತು. ಇದನ್ನ ಪತ್ತೆ ಹಚ್ಚಿದ ಮೇಳಪುರ ಗ್ರಾಮ ಪಂಚಾಯಿತಿ ಲೈಸೆನ್ಸ್ ರದ್ದುಪಡಿಸಿದೆ. ಇದೀಗ ಪಂಚಾಯಿತಿ ಅಧಿಕಾರ ಅವಧಿ ಮುಗಿದಿದ್ದು ಇದಕ್ಕೆ ಹೊಂಚು ಹಾಕಿ ಬಾರ್ ಓಪನ್ ಮಾಡಲಾಗಿತ್ತು. ಆದರೆ ಸ್ಥಳೀಯರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಸುತ್ತಮುತ್ತಲ ಗ್ರಾಮಸ್ಥರು ಬಾರ್ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಬಾರ್ ತೆರೆಯೋದ್ರಿಂದ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಿವೆ. ಮನೆಯ ಗಂಡಸರು ಕುಡಿದು ಮನೆಯಲ್ಲಿ ಗಲಾಟೆ ಮಾಡ್ತಾರೆ. ಮನೆಯಲ್ಲಿರುವ ವಸ್ತುಗಳನ್ನ ಮಾರಾಟ ಮಾಡಿ ಕುಡಿದು ಮನೆ ನೆಮ್ಮದಿ ಹಾಳು ಮಾಡ್ತಿದ್ದಾರೆ. ಚಿಕ್ಕ ಮಕ್ಕಳು ಕೂಡ ಕುಡಿತಕ್ಕೆ ಬಲಿಯಾಗಿ ತಂದೆ ತಾಯಿ ಮೇಲೆ ಹಲ್ಲೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಬಾರ್ ತೆರೆಯಲು ಬಿಡೋದಿಲ್ಲ ಅಂತ ಮಹಿಳೆಯರು ಕಿಡಿಕಾರಿದ್ರು. ಇನ್ನು ಸ್ಥಳಕ್ಕೆ ಶ್ರೀರಂಗಪಟ್ಟಣ ಪೊಲೀಸರು ಭೇಟಿ ನೀಡಿ ಪ್ರತಿಭಟನಾಕಾರರನ್ನ ಸಮಾಧಾನಪಡಿಸಿದ್ರು.